ಸೊ ನಮ್ಮ ಮುಂದಿನ ಕ್ಯಾಟಗರಿ ಬಂದು ಚಿತ್ತಾರ ಅಚೀವರ್ಸ್ ಅವಾರ್ಡ್. ಈ ಒಂದು ಪ್ರಶಸ್ತಿನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಾದಂತಹ ರಾಜೇಂದ್ರ ಸಿಂಗ್ ಬಾಬು ಅವರು ಹಾಗೂ ಅವರ ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೆಕ್ರೆಟರಿ ಆದಂತಹ ಡಾಕ್ಟರ್ ಬಿ ಎನ್ ಉಮೇಶ್ ಅವರು ಕೂಡ ಬರ್ತಾರೆ ಹಾಗೂ ಟ್ರೆಷರರ್ ಆದಂತಹ ಡಾಕ್ಟರ್ ಎಂ ಮಹದೇವ್ ಅವರು ಬಲಿಜವಾದ ಚಪ್ಪಾಳೆ ಬಾಬು ಸರ್ ವೆಲ್ಕಮ್ ಟು ಚಿತ್ತಾರ ಅವಾರ್ಡ್ ಸರ್ ಅಂಡ್ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ಅಂತ ಚಿತ್ರ ಮತ್ತೆ ಬೆಳ್ಳಿತೆರೆ ಮೇಲೆ ಬರ್ತಾರೆ ಮತ್ತೆ ರಿಲೀಸ್ ಆಗ್ತಾ ಇದೆ ನಮ್ಮೆಲ್ಲರಿಗೂ ನಿಜವಾಗ್ಲೂ ಅದೊಂಥರ ಹಬ್ಬನೇ ಅದು ಕುತ್ತೆ ಅಂತ ಪುಟ್ಟು ಪುಟ್ಟು ಮಕ್ಕಳು ಆ ಡೈಲಾಗ್ ಹೇಳ್ತಾರೆ ಈಗ ಅದನ್ನು ಮತ್ತೆ ನಾವೆಲ್ಲ ಬೆಳ್ಳಿ ಪರದೆ ಮೇಲೆ ನೋಡೋದಕ್ಕೆ ತುಂಬಾ ಕಾತರದಿಂದ ಕಾಯ್ತಾ ಇರಾ ನೀವೆಷ್ಟು ಖುಷಿಯಾಗಿದ್ದೀರ ಸರ್ ಈ ಒಂದು ವಿಚಾರಕ್ಕೆ ಯಾವಾಗಲೂ ಓಲ್ಡ್ ಈಸ್ ಗೋಲ್ಡ್ ಅಂತ ಮನಸ್ಸಿಗೆ ನಾವು ಮಾಡಿರೋ ಕೃತಿ ಯಾವಾಗ ನೋಡ್ತಾ ಇದ್ರು ಎರಡು ಜನ್ರೇಷನ್ ಆಯಿತು ಈಗಲೂ ನೋಡ್ತಾ ಇದಾರಲ್ಲ ಅನ್ನೋದು ಒಂದು ಖುಷಿ ಖಂಡಿತವಾಗ್ಲೂ ಸರ್ ಇನ್ನೂ 10 ಜನ್ರೇಷನ್ ಬಂದರೂ ನೋಡ್ತಾರೆ ಬಹುಶಃ ಏನು ಸರ್ ಬಣಕದ ಸರ್ 100% ಇನ್ನೊಂದು 10 ವರ್ಷ ಬಂದು ನೋಡಲ್ವಾ ಸರ್ ಅವರನ್ನೇ ನೋಡ್ತಾರೆ ಅಂತೀರಾ ವೆರಿ ನೈಸ್ ಎಸ್ ಸರ್ ಈಗ ಚಿತ್ತಾರ ಅಚೀವರ್ ಅವಾರ್ಡ್ಸ್ನ ಕೊಡೋದಕ್ಕೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ರೆಡಿ ಇದ್ದಾರೆ ಈ ಒಂದು ಅವಾರ್ಡ್ ಯಾರಿಗೆ ಹೋಗ್ತಾ ಇದೆ ಅಂದರೆ ಉತ್ತರ ಭಾರತದಿಂದ ನಟಿಯಾಗಿ ಕನ್ನಡಕ್ಕೆ ಕಾಲಿಟ್ಟವರು ಇವರು ಇವತ್ತು ಕನ್ನಡಿಗರ ಮನೆ ಮಗಳಾಗಿ ಚಿರ ಪರಿಚಿತರಾಗಿದ್ದಾರೆ ಕನ್ನಡದ ಹುಡುಗಿಯಾಗಿ ಅಚ್ಚ ಕನ್ನಡದ ಪ್ರೀತಿಯನ್ನು ಪ್ರತಿ ಕನ್ನಡಿಗರಿಂದನೂ ಪಡಿತಾನೆ ಇದ್ದಾರೆ ಯಾರೀ ಹುಡುಗಿ ಯಾರೀ ಬೆಡಗಿ ಯಾರೀ ಸಾಧಕಿ ಈ ವರ್ಷದ ಚಿತ್ತಾರ ಅಚೀವರ್ಸ್ ಅವಾರ್ಡ್ ಈ ಒಂದು ಅವಾರ್ಡ್ ಹೋಗ್ತಾ ಇದೆ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಅಭಿನೇತ್ರಿ ಪೂಜಾ ಗಾಂಧಿ ಅವರಿಗೆ ಬಲಿ ಚಪ್ಪಾಳೆ ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವ ಎಲ್ಲ ನಟ ನಟಿಯರಿಗೆ ಎಲ್ಲ ತಂತ್ರಜ್ಞರಿಗೆ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಸಿತಾರೆಗಳಿಗೆ ಮತ್ತೊಮ್ಮೆ ಅತಿ ಮುಖ್ಯವಾಗಿ ಇಲ್ಲಿ ನೆರೆದಿರುವ ಕನ್ನಡ ಚಿತ್ರದ ಅಭಿಮಾನಿಗಳಿಗೆ ಹಾಗೂ ಮನೆಯಲ್ಲಿ ಕೂತ್ಕೊಂಡಿರೋ ನೋಡ್ತಾ ಇರೋ ಈ ಕಾರ್ಯಕ್ರಮನ ಇಡೀ ಕರ್ನಾಟಕ ಜನತೆಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಆ್ಯಕ್ಚುಲಿ ಎಲ್ಲಿಂದ ಶುರು ಮಾಡಬೇಕು ಅಂತ ನನಗೇ ಅರ್ಥ ಆಗ್ತಾ ಇಲ್ಲ ಆದರೆ ಕಳೆದ 17 ವರ್ಷಗಳ ಹಿಂದೆ ಮುಂಗಾರು ಮಳೆಯಿಂದ ಶುರುವಾದ ಈ ಪಯಣ ಈವರೆಗೆ 48 ಚಿತ್ರದಲ್ಲಿ ಅಭಿನಯಿಸೋ ತನಕ ಬಂದು ನಿಂತಿದೆ ಮುಂಗಾರು ಮಳೆ ಒಂದು ದೊಡ್ಡ ಮ್ಯೂಸಿಕಲ್ ಹಿಟ್ ದಂಡುಪಾಲ್ಯದಂಥ ಒಂದು ಭಯಾನಕ ಚಾಲೆಂಜಿಂಗ್ ಪಾತ್ರ ನಾನೇ ನಿರ್ಮಾಣ ಮಾಡಿದ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ ಇರೋ ಅಭಿನೇತ್ರಿ ಅಂಥ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿದ್ದೀನಿ ಈ ಪ್ರಶಸ್ತಿನ ನನಗೆ ಅವಕಾಶ ನೀಡಿದ ಎಲ್ಲ ನಿರ್ದೇಶಕರಿಗೂ ಇಲ್ಲ ನಿರ್ಮಾಪಕರಿಗೂ ಮತ್ತು ಇಡೀ ಚಿತ್ರತಂಡಗಳಿಗೆ ನಾನು ಅರ್ಪಿಸ್ತಾ ಇದ್ದೀನಿ ನನ್ನನ್ನು ಮತ್ತು ನನ್ನ ನಟನೆಯನ್ನು ಇಷ್ಟು ವರ್ಷ ಸಹಿಸ್ಕೊಂಡಿದ್ರಲ್ಲ ಸೊ ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ತುಂಬ ಚಿರಋಣಿಯಾಗಿರ್ತೀನಿ ಕಳೆದ 10 ವರ್ಷದಿಂದ ನಾನು ಸುಮಾರು ಸತಿ ಆಗಲ್ಲ ಅಂತ ಶುರು ಮಾಡಿ ಆಗಲ್ಲ ಅಂತ ಕೊನೆಗೆ ಈಗ ನನಗೆ ಕನ್ನಡ ಓದೋಕೆ ಬರೆಯೋಕೆ ಬರುತ್ತೆ ಕಲ್ತಿದ್ದೀನಿ ಸೊ ಈ ಈ ಸ್ಪೆಷಲ್ ಅವಾರ್ಡ್ ಈ ಪುರಸ್ಕಾರ ನಾನು ನನ್ನ ನಟನೆಯ ಜೊತೆ ಕನ್ನಡದ ಮೇಲಿನ ಪ್ರೀತಿ ಸಂದ ಒಂದು ಪುರಸ್ಕಾರ ಕೊಟ್ಟಿದ್ದಾರೆ ಅಂತ ನನಗೆ ನಾನು ಭಾವಿಸ್ತೀನಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಕನ್ನಡ ಮುಂಗಾರು ಮಳೆ ನಾನು ಸಿನಿಮಾ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಯಶಸ್ಸು ಪಟ್ಟಿದ್ರು ಆ ಸಿನಿಮಾಯಿಂದ ನಿಜವಾಗ್ಲೂ ನಮ್ಮೆಲ್ಲರದ್ದು ಜೀವನ ಚೇಂಜ್ ಆಯಿತು ಆ ಸಿನಿಮಾ ಇಷ್ಟು ದೊಡ್ಡ ಸಕ್ಸಸ್ ಕಂಡಾಗ ಅಷ್ಟೇ ಸಂತೋಷ ಖುಷಿ ನಾನು ಕನ್ನಡ ಓದೋಕೆ ಬರೆಯೋಕೆ ಕಲಿಯುವಾಗ ಸಹ ಆಯಿತು ಸೊ ತುಂಬ ಥ್ಯಾಂಕ್ಸ್ ಆಮೇಲೆ
ಒಂದು ವಚನ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನಗೆ ಬಸವಣ್ಣ ಅವರ ವಚನದಿಂದ ನಾನು ತುಂಬ ಪ್ರೇರಣೆ ತಗೊಂಡಿದ್ದೀನಿ. ಸೊ ಈ ವಚನ ನಾನು ಹೇಳೋಕೆ ಇಷ್ಟಪಡ್ತೀನಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರುವೆ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ್ಮ ದೇವ ಕೇಳಯ್ಯ, ಸ್ಥಾವರಿ ಕಳಿವುಂಟು ಜಂಗಮ್ಮ ಕಡಿವಿಲ್ಲ, ಕನ್ನಡ ನಾಡು ನೋಡಿ ಜಲ ನೆಲ ಎಲ್ಲದಕ್ಕೂ ಎಲ್ಲರೂ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅಭಿಮಾನ ಒಂದು ದೊಡ್ಡ ಸಾಗರ ಅಂತಕೊಂಡ್ರೆ ಅದರಲ್ಲಿ ನಾನು ಒಂದು ಹನಿ ನೀರಾದರೂ ಸಹ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಭಾವಿಸ್ತೀನಿ. ಈ ಅವಾರ್ಡ್ಗೆ ನಾನು ಯೋಗ್ಯಡೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಗುರುತಿಸಿದ್ದಕ್ಕೆ, ನಾನು ಇಡೀ ಚಿತ್ತಾರ ತಂಡಕ್ಕೆ, ರವಿ ಸರ್, ಶಿನಾಯ್ ಸರ್ ಎಲ್ಲರಿಗೂ, ಆಮೇಲೆ ರಾಜೇಂದ್ರ ಸಿಂಗ್ ಸರಿಂದ ನನಗೆ ಈ ಅವಾರ್ಡ್ನ ನಾನು ಪಟ್ಕೊಂಡಿದ್ದೀನಿ. ನಿಮಗೂ ಕೂಡ ಸಹ ತುಂಬ ಧನ್ಯವಾದಗಳು. ಹಾಗೆ ನಾನು ಕಲರ್ಸ್ ಸಂಸ್ಥೆಗೆ ಕೂಡ ನನ್ನ ಹೃದಯ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಯಾವತ್ತೂ ನನ್ನ ಮೇಲೆ ಇರಲಿ ಅಂತ ಮನಸಾರೆ ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಾಹ್, ನಿಜವಾಗ್ಲೂ ನಿಮ್ಮ ನೀವು ಇಷ್ಟೊತ್ತಂಗ ಏನು ಮಾತಾಡಿದ್ರಲ್ಲ, ನಿಮ್ಮ ಭಾಷೆಗೆ, ಭಾಷೆ ಮೇಲಿರೋ ಒಲವಿಗೆ, ಈ ಒಂದು ಪ್ರಯತ್ನಕ್ಕೆ ಒಂದು ವಿಶೇಷವಾದ ಬಹುಮಾನ ಕೊಡಬೇಕು. ತುಂಬ ಧನ್ಯವಾದಗಳು. ತುಂಬಾ ಖುಷಿ ಆಗೋದು, ಯಾಕೆಂದರೆ ಇಲ್ಲಿ ಭಾಳಷ್ಟು ಜನ ಬರ್ತಾರೆ, ಇಲ್ಲೇ ದುಡಿತಾರೆ, ಇಲ್ಲೇ ತಿಂತಾರೆ, ಐ ಆಮ್ ವೈ ಬಾಬ್ಲಿ ಬಾಬ್ಲಿ ಓಡ್ಬಿಡ್ತಾರೆ. ಆದರೆ ಕನ್ನಡ ಭಾಷೆನ ಬರಿತಾ ಇದ್ದೀನಿ ಅಂತ ಎಷ್ಟು ಮುದ್ದಾಗಿ ಅವರು ಸ್ಟೇಟಸ್ ಹಾಕ್ತಾರೆ, ಅದನ್ನು ಓದ್ತಾ ಇದ್ದೀನಿ ಅಂತಾರೆ, ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಕಲ್ತಿದ್ದಾರೆ. ನಿಜವಾಗ್ಲೂ ನೀವು ಎಷ್ಟೋ ಜನರಿಗೆ ಮಾದರಿಯಾಗಿದ್ದೀರಿ. ಕೆಲವರು ಬೋರ್ಡ್ ಇಟ್ಕೊಂಡು ಓಡಾಡ್ತಾರೆ, ಐ ಡೋಂಟ್ ಲರ್ನ್ ಕನ್ನಡ, ಐ ವೈ ಶುಡ್ ಐ ಲರ್ನ್ ಕನ್ನಡ ಅಂತೆಲ್ಲ ಆಗ್ತಾರೆ. ಅವ್ರಿಗೆಲ್ಲ ನೀವೊಂದು ಇನ್ಸ್ಪಿರೇಷನ್ ಆಗಿದ್ದೀರಾ, ರೋಲ್ ಮಾಡಲ್ ಆಗಿದ್ದೀರಾ. ಬಲಿ ಜೋ ಚಪ್ಪಾಳೆ. ತುಂಬ ಥ್ಯಾಂಕ್ಸ್, ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.